ರಾಪಿಡ್ ಫೈರ್ ವಿತ್ ರಿಯಲ್ ಸ್ಟಾರ್. ಉಪ್ಪಿ ಬುದ್ಧಿವಂತರ ದಡ್ಡರ ಅಂದ್ರೆ ಏನ್ ಹೇಳ್ತಾರೆ? ದಡ್ಡ ಬುದ್ಧಿವಂತ. ರಾಜಕೀಯನ, ಸಿನಿಮಾನ, ಪ್ರಜಾಕೀಯನ ಇದನ್ನ ಕೇಳ್ತಿರಲ್ಲ ನೀವು, ಅದು ಫಸ್ಟ್ ಒಂದು ತೆಗೆದು ಬಿಡಿ. ಸಿನಿಮಾ ನನ್ನ ದಾರಿ, ಪ್ರಜಾಕೀಯ ನನ್ನ ಗುರಿ, ಅದು ಹೇಳ್ಬಿಡಿದ್ದೀನಿ. ಕೆ ಜಿ ಎಫ್, ಕಾಂತಾರ, ಕಬ್ಜಾ ಆರ್ಡರಲ್ಲಿ ಇಟ್ಟರೆ ಉಪ್ಪಿ ಏನು ಹೇಳಿ? ಫಸ್ಟ್ ರಿಲೀಸ್ ಆಗಿದ್ದು ಕೆ ಜಿ ಎಫ್, ಸೆಕೆಂಡ್ ರಿಲೀಸ್ ಆಗಿದ್ದು ಕಾಂತಾರ, ಈಗ ರಿಲೀಸ್ ಆಗ್ತಿರೋದು ಕಬ್ಜಾ. ಕತೆಗಾಗಿ ಸಿನಿಮಾ ಮಾಡಿದ್ದು ಬಹಳ ಇದೆ. ಕೆಲವೊಮ್ಮೆ ಹಣಕ್ಕೋಸ್ಕರನೂ ಒಪ್ಪಿ ಉಪ್ಪಿ ಸಿನಿಮಾ ಮಾಡಿದ್ದಿದೆಯಾ ಕೆರಿಯರಲ್ಲಿ? ಅಲ್ಲ, ಹಾಗಂತ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಹಾಗಂತ ಅದೇ ಅಂತಲೇ ಹೇಳೋಕ್ಕಲ್ಲ. ಇಟ್ ಇಸ್ ಎ ಬ್ಯಾಲೆನ್ಸ್. ಆ್ಯಕ್ಚುಲಿ ನಾನು ಯಾವತ್ತೂ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಕತೆಗೆ. ನಾನು ಯಾರನ್ನೇ ನೀವು ಇದು ಇಂಡಸ್ಟ್ರೀಲಿ ಯಾರನ್ನೇ ಕೇಳ್ಬೋದು, ನನಗೆ ಫಸ್ಟ್ ಇಂಪಾರ್ಟೆನ್ಸ್ ಕತೆ ಆಗುತ್ತೆ, ಡೈರೆಕ್ಟರ್ ಆಗುತ್ತೆ, ಪ್ರೊಡ್ಯೂಸರ್ ಆಗುತ್ತೆ, ಅದಾದಮೇಲೆ ಹಣ ಬರುತ್ತೆ. ಹಣ ನಾನು ತುಂಬ ಇದಾಗಿ ತೊಗೊತೀನಿ. ನಾನು ಆ್ಯಕ್ಚುಲಿ ಹಂಗಂತ ಹಣ ಇಲ್ಲದೇನೂ ಪಿಕ್ಚರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಜೀವನ. ಉಪ್ಪಿ ಅಂದರೆ ನಾನಾ ನೀನಾ? ಅವನು 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 ಯು ಐ, ಅದು ಅವನು ಇನ್ನೇನ ಯು ಐ ಸೇರಿದ್ರೆ ಅವನು. ಕಬ್ಜಾ ಅಂದರೆ ಉಪ್ಪಿ ಪ್ರಕಾರ ಒನ್ ವರ್ಡ್ ಕಬ್ಜಾ. ಕಬ್ಜಾ ಸಿನಿಮಾ ಉಪ್ಪಿ ಅಲ್ಲದೆ ಇನ್ಯಾರಾದರೂ ಮಾಡಬಹುದು ಅನ್ನೋದಾದರೆ ಉಪ್ಪಿ ಕಲ್ಪನೆಯಲ್ಲಿ ಯಾರು ಬರ್ತಾರೆ? ಆಲ್ರೆಡಿ ಮಾಡಾಗಿದೆಯಲ್ಲ. ಕಬ್ಜಾ ರೀಮೇಕಾ ಸ್ವಮೇಕಾ ಅಂತ ಕೇಳೋರಿಗೆ ಉತ್ತರ ಏನು? ರೀಮೇಕಾ ಸ್ವಮೇಕಾ ಇದನ್ನು ನೀವು ಚಂದ್ರು ಹತ್ರ ಕೇಳಬೇಕು, ನಾನು ಕೇಳ್ತಿದ್ದೀರ ನೀವು. ಉಪ್ಪಿ ಜೊತೆ ನಟಿಸಿದ ಬಾಲಿವುಡ್ ಹೀರೋಯಿನ್ಸ್ ಬಹಳ ಜನ ಇದ್ದಾರೆ, ಉಪ್ಪಿಗೆ ಎಷ್ಟು ಜನ ನೆನಪಿದ್ದಾರೆ ಪಟ್ ಅಂತ ಹೇಳೋದಾದರೆ? ನನಗೀಗ ನೆನಪಿರೋದು ಒಬ್ಬಳೆ. ಯಾರು ಆ ನೆನಪು? ಸೋನಾಲಿ ಬೇಂದ್ರೆ, ಶಿಲ್ಪಾ ಶೆಟ್ಟಿ, ದೀಪಿಕಾ ಪಡ್ಕೋಣೆ, ಈಗ ಮಲ್ಟಿ ಸ್ಟಾರರ್ ಹೀರೋಯಿನ್ ಲೈಕ್ ಮಲ್ಟಿ ಲ್ಯಾಂಗ್ವೇಜ್ ಹೀರೋಯಿನ್ ಶ್ರೇಯಾ ಸರಣ್, ಹೀಗೆ ತುಂಬ ತುಂಬ ಜನ ಜೊತೆ ಬಾಲಿವುಡ್ ಹೀರೋಯಿನ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಜಸ್ಟ್ ಹೇಳಿದ್ದು ಸರ್. ಗಿರಗಿರ ಕಣ್ಣು ತಿರುಗೋ ರಹಸ್ಯ ಏನು ಅಂತ ಬಹಳ ಜನ ಇವತ್ತಿಗೂ ಕೇಳ್ತಿರ್ತಾರೆ, ಉಪ್ಪಿ ಕಬ್ಜಾ ಸಿನಿಮಾದಲ್ಲೂ ಹಂಗೆ ನೋಡ್ಬೋದಾ? ಅದು ಯಾವ ಪಿಕ್ಚರ್ ನನ್ನ ಕಣ್ಣು ನೋಡ್ತಿದ್ರು ಅದು ತಿರುಗ್ತಾನೆ ಇರುತ್ತೆ, ಅದೇನು ಇಲ್ಲೋದಲ್ಲ ಅದು. ಉಪ್ಪಿ ಮಗ ಹೀರೋನೇ, ಮಗಳು ಹೀರೋಯಿನ್ನೇ? ಮುಂದೆನ? ಇವಾಗಲೇ ನನಗೆ ಅವ್ರು ಹೀರೋ ಹೀರೋಯಿನ್ ಇಬ್ಬರು, ಮುಂದೆ ಏನು? ಕನ್ನಡ ಪ್ರೇಕ್ಷಕನಿಗೆ ಫ್ಯೂಚರಲ್ಲಿ ಫ್ಯೂಚರಲ್ಲಿ ಹೀರೋ ಹೀರೋಯಿನ್ ಆಗಿ ನೋಡ್ಬೋದಾ? ಅದು ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದದು. ಪ್ರಜಾಕೀಯ ಅರ್ಥವೇ ಆಗೋಲ್ಲ ಅನ್ನೋರಿಗೆ ಉತ್ತರ? ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅಷ್ಟೇ. ಆರ್ ಚಂದ್ರು, ಈ ವಿಷಯಕ್ಕೆ ಇಷ್ಟ, ಈ ವಿಷಯಕ್ಕೆ ಕಷ್ಟ, ಇದನ್ನ ರ್ಯಾಪಿಡ್ ಫೈರ್ ಅಲ್ಲಿ ಹೇಳಕ್ಕಾಗತ್ತಾ? ಸರ್ ಹೇಳಿ ಸರ್, ಯಾವ್ದಾದ್ರು ಒಂದು ವಿಚಾರ ಪಟ್ ಅಂತ ನಿಮ್ಗೆ ನೆನಪಿಗೆ ಬರೋದು, ಈ ವಿಷಯ ನಮಗೆ ಚಂದ್ರು ಅವರಲ್ಲಿ ಇಷ್ಟ, ಈ ವಿಷಯ ಸ್ವಲ್ಪ ಕಷ್ಟ. ಅವರು ರೈಟರ್ ಡೈರೆಕ್ಟರ್ ಆಗಿ ಇಷ್ಟ, ಒಬ್ಬ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಕಷ್ಟ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಕಬ್ಜಾ ಚಿತ್ರ ಇಡೀ ದೇಶದಲ್ಲಿ ಮತ್ತೆ ಸೌಂಡ್ ಮಾಡಲಿ, ನಮ್ಮ ಕನ್ನಡದ ಚಿತ್ರ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ, ಕಬ್ಜಾ ಚಿತ್ರ ಇದೀಗ ಯಾವ ಲೆವೆಲ್ಗೆ ಸೌಂಡ್ ಮಾಡ್ತಾ ಇದೆ ಅಂತ ಬಿಗ್ ಬಿ ಅಮಿತಾಬ್ ಅವರೇ ನಮ್ಮ ಕನ್ನಡದ ಟ್ರೈಲರನ್ನು ಮೆಚ್ಚಿ ಟ್ವೀಟ್ ಮಾಡ್ತಾರೆ, ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇಡೀ ದೇಶ ಮಾತನಾಡುವಂಥದ್ದು ಬಾಕಿ ಇದೆ. ಸಿನಿಮಾ ನೋಡಿ ಮತ್ತೆ ಮಾತಾಡೋಣ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಕಬ್ಜಾ ಕಿಂಗ್ ವಿತ್ ಸ್ಟ್ರೇಟ್ ಹಿಟ್ ಸುಗುಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.